30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ಎಸ್ ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಉಪನೊಂದಣ ಅಧಿಕಾರಿ ಕಚೇರಿ ಮೇಲೆ ಎಸಿಬಿ ದಾಳಿ ನಡೆದಿದೆ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಎಸಿಬಿ ದಾಳಿ ನಡೆಸಿ ದಸ್ತು ಬರಹಗಾರರ ಮೂಲಕ ಸರ್ಕಾರಿ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುವ ಆರೋಪ ಕೇಳಿಬಂದಿತ್ತು. ಎಸಿಬಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಇನ್ನು ಸಬ್ ರಿಜಿಸ್ಟರ್ ಅಧಿಕಾರಿ ಹೆಚ್ ನದಾಫ್ ಹಾಗೂ ಸಿಬ್ಬಂದಿ 7 ಜನ ದಸ್ತು ಬರಹಗಾರರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ತಮ್ಮ ದುಡ್ಡಿನ ಆಸೆಗಾಗಿ ಅಧಿಕಾರಿಗಳು ಎಸಿಬಿ ಬಲೆಗೆ ಬೀಳುತ್ತಿರುವುದು ಅದು ಕೂಡ ಸಬ್ ರಿಜಿಸ್ಟರ್ ಆಫೀಸ್ಗಳೇ ಇದಕ್ಕೆ ಗುರಿಯಾಗಿರುವುದು. ಇನ್ನು ರಾಜ್ಯದಲ್ಲಿ ಅನೇಕ ಉಪನೋಂದಣಿ ಅಧಿಕಾರಿಗಳ ಮೇಲೆ ದಾಳಿ ಕೂಡ ನಡೆದಿದೆ. ಅದರ ಹಿನ್ನೆಲೆಯಲ್ಲೇ ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಉಪನೋಂದಣಿ ಅಧಿಕಾರಿಗಳ ಕಚೇರಿ